हाय फ्रेंड्स, वेलकम बैक टू माय चैनल। हेगिदीरा एल्लरू, चेन्नागिदीरा। नानु इवत्तु निमगे ओंदु ओळ्ळेय होम रेमिडी अन्नु हेळ्कोळ्ता इदीनि। यावदक्के अंत हेळिद्रे, इवाग लूज मोशन स्टार्ट आगुत्ते, इल्ल अंत हेळिद्रे अंशंके रीतिनल्लि स्टार्ट आगुत्तल्वा। सो अदक्के नानोंदु ओळ्ळेय होम रेमिडी अन्नु हेळ्कोळ्तीनि। नन इदुवरेगू इष्टु 25 इयर्स इंदनु, हुट्टदागिंद 25 इयर्स इवत्तिनवरेगू यावदे रीतिया, इवाग लूज मोशन स्टार्ट आगिदे, डिसेंट्री अंत हेळि डाक्टर हत्र इदुवरेगू नावु होगे इल्ल। नावु ई मनेनल्लि एनु माड्कोंतीवल्ल, ई रेमिडियन्ने माड्कोंडु कंट्रोल माड्कोळ्ळोदु। जस्ट वितिन 5 मिनिट्स अल्लि निमगे ई रेमिडियन्न माड्दाग, वितिन 5 मिनिट्स अल्लि निमगे लूज मोशन कंट्रोल गे बरुत्ते अंड स्टॉप आगते कूड़ा। आंशंके स्टार्ट आयतु अंत हेळिद्रे अदु तुम्बाने सिवियर आगिरुत्ते। नीर कुडिद्रू सह निमगे अदन्न डाइजेस्ट माड्कोळ्ळो कैपासिटीने इरोदिल्ल, फिल्टर सह क्लीन आगोदिल्ल। आ टाइम नल्लि रक्त समेत बरुवंत चांसेस इरुत्ते सिवियर लेवल गे होदाग। अंतद्दन्न समेत नीवु ई रेमिडी इंद 5 मिनिट्स अल्लि कंट्रोल गे तरबहुदु अंड कड्मे माड्कोळ्ळबहुदु। नानु हेळ्कोडुवंत होम रेमिडी तुंबाने ओळ्ळेदु अंड इदरिंद यावदे रीतिय साइड एफेक्ट्स आगोदिल्ल। अंड इन्नोंदेनु अंत हेळिद्रे, इवाग लूज मोशन स्टार्ट आगोदु ओंदु हीट जास्ति आद्रे निम्म बॉडी नल्लि अवाग निमगे अंशंके रीतिनल्लि स्टार्ट आगुत्ते। अदर जोतेनल्लि निमगे एनादरु इन्फेक्षन आगिद्रे निमगे लूज मोशन स्टार्ट आगुत्ते अंड फुड पॉइजनिंग इंदनु लूज मोशन स्टार्ट आगुत्ते। इदेल्लदक्कू सह ई ओंदु रेमिडी अन्न नीवु माडिद्रि अंत हेळिद्रे इदेल्लदु कंट्रोल आगुत्ते। इदरिंद निमगे स्टार्ट आगिरुवंत लूज मोशन सह कंट्रोल गे बरुत्ते। आ वीडियो न आदष्टु बेग स्टार्ट माड्तीनि। अदरिकिंत मुंचे नन्न चानल गे नीवु यारल्ल सब्सक्राइब माड्कोंडिल्ल, प्लीज सब्सक्राइब माड्कोळ्ळि। इष्ट आद्रे लाइक माडि, कमेंट माडि, एल्लरिगू शेर माडि। ಎಲ್ಲರಿಗೂ ಅಂದ್ರೆ ಎಲ್ಲರಿಗೂ ಶೇರ್ ಮಾಡಿ, ಯಾಕಂದ್ರೆ ಒಳ್ಳೊಳ್ಳೆ ರೆಮಿಡೀಸ್ ಎಲ್ಲರಿಗೂ ಶೇರ್ ಆಗಬೇಕು। ತುಂಬಾ ಜನಕ್ಕೆ ಗೊತ್ತಿರಲ್ಲ, ತುಂಬಾ ಜನ ಸಫರ್ ಆಗ್ತಾ ಇರ್ತಾರೆ, ಏನು ಇಂಗ್ಲಿಷ್ ಮೆಡಿಸಿನ್ ಗೆ ಫುಲ್ ಅಡಿಕ್ಟ್ ಆಗ್ತಾ ಇರ್ತಾರೆ। ಸೋ ಅಂತವರಿಗೆ ಇಂತದ ಒಂದು ರೆಮಿಡಿ ಸಿಗ್ದಾಗ ನಿಜವಾಗ್ಲೂ ತುಂಬಾ ಹ್ಯಾಪಿ ಆಗ್ತಾರೆ, ತುಂಬಾನೇ ಖುಷಿ ಪಡ್ತಾರೆ। ನಿಮಗೆ ಅದರದ್ದು ಎಲ್ಲಾ ರೀತಿಯ ಕಾಂಪ್ಲಿಮೆಂಟ್ ಸಿಗುತ್ತೆ, ನಿಮ್ಮಿಂದನೇ ಕಡಿಮೆ ಆಗಿದೆ ಅನ್ನೋ ತರ। ಸೋ ಆದಷ್ಟು ಶೇರ್ ಮಾಡೋದಿಕ್ಕೆ ಟ್ರೈ ಮಾಡಿ। ಅಂಡ್ ಇನ್ನೊಂದೇನು ಅಂತ ಹೇಳಿದ್ರೆ, ಇವಾಗ ಲೂಸ್ ಮೋಷನ್ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ಅದರಷ್ಟು ಕೆಟ್ಟ ಕಾಯಿಲೆ ಯಾವುದು ಇಲ್ಲ ಅಂತಾನೇ ಹೇಳಬಹುದು। ಯಾಕಂತ ಹೇಳಿದ್ರೆ ಹೊರಗಡೆ ಹೋಗೋದಿಕ್ಕೆ ಆಗೋದಿಲ್ಲ, ಎಲ್ಲೂ ಸಹ 1 ನಿಮಿಷ ನಿಂತ್ಕೊಳ್ಳಕ ಆಗಲ್ಲ, ಕುತ್ಕೊಳ್ಳಕ ಆಗಲ್ಲ, ಏನು ತಿನ್ನಕ ಆಗಲ್ಲ, ಸ್ಟಮಕ್ ಏಕ್ ಇರುತ್ತೆ, ತುಂಬಾನೇ ಟ್ರಬಲ್ ಅನಿಸ್ತಾ ಇರುತ್ತೆ। ಸೋ ಅದೊಂದು ಕೆಟ್ಟ ರೀತಿಯಲ್ಲಿ ಪರಿಣಾಮ ಬೀರುವಂತ ಕಾಯಿಲೆ ಅಂತಾನೇ ಹೇಳಬಹುದು। ನೀವು ಇವಾಗ ಫಸ್ಟ್ ಗೆ ಏನೋ ಒಂದು ಹೋಮ್ ರೆಮಿಡಿ ಅನ್ನು ಮಾಡ್ಕೊಂಡು ಕಂಟ್ರೋಲ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಿಮಗೆ ಅದು ಎಕ್ಸ್ಟ್ರೀಮ್ ಲೆವೆಲ್ ಗೆ ಹೋಗುವಂತ ಚಾನ್ಸಸ್ ಇರುತ್ತೆ। ಸೋ ಎಕ್ಸ್ಟ್ರೀಮ್ ಲೆವೆಲ್ ಗೆ ಹೋಗೋದನ್ನ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ರೆ ನೀವು ತಕ್ಷಣ ಮೆಡಿಸಿನ್ ಮಾಡಬೇಕು। ಅದಕ್ಕೋಸ್ಕರ ನಾನು ಈ ಹೋಮ್ ರೆಮಿಡಿ ಅನ್ನು ತೋರಿಸ್ತಾ ಇದೀನಿ। ಇದು ತುಂಬಾ ಎಫೆಕ್ಟಿವ್ ಆಗಿರುವಂತ ಹೋಮ್ ರೆಮಿಡಿ, ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇದರಿಂದ ಆಗೋದಿಲ್ಲ। ಇನ್ನೊಂದು, ನಾನು ವಿಡಿಯೋನ ರೆಮಿಡಿಯನ್ನ ತೋರಿಸೋದಕ್ಕಿಂತ ಮುಂಚೆ ನೀವು ಲೂಸ್ ಮೋಷನ್ ಬಂದಾಗ ನೀವು ಏನ್ ಮಾಡಬೇಕು ಅಂತ ಹೇಳ್ಬಿಡ್ತೀನಿ। ಮೊದಲನೇದಾಗಿ ಸ್ಪೈಸಿ ಐಟಮ್ನ ತಿನ್ನೋದನ್ನ ಕಡಿಮೆ ಮಾಡಬೇಕು, ಖಾರ ಇವೆಲ್ಲ ತಿನ್ನಬಾರ್ದು ಅಂಡ್ ಹೀಟ್ ವಸ್ತುಗಳನ್ನ ಜಾಸ್ತಿ ತಿನ್ನಬಾರ್ದು। ಜಾಸ್ತಿಯಾಗಿ ಲೈಟ್ ಆಗಿರುವಂತ ಫುಡ್ ಅನ್ನೇ ನೀವು ಕನ್ಸ್ಯೂಮ್ ಮಾಡಬೇಕು। ಯಾಕೆ ಅಂತ ಹೇಳಿದ್ರೆ ಲೂಸ್ ಮೋಷನ್ ಸ್ಟಾರ್ಟ್ ಆದಾಗ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಪ್ರಾಪರ್ ಆಗಿ ವರ್ಕ್ ಮಾಡ್ತಾ ಇರಲ್ಲ। ಅದಕ್ಕೋಸ್ಕರ ಆದಷ್ಟು ನೀವು ಲಿಕ್ವಿಡ್ ಐಟಮ್ ಗಳನ್ನ ಜಾಸ್ತಿ ಕನ್ಸ್ಯೂಮ್ ಮಾಡಬೇಕು, ತುಂಬಾ ಜಾಸ್ತಿ ಹೆವಿ ಅನ್ನುವಂತ ಫುಡ್ ಗಳನ್ನ ಅವಾಯ್ಡ್ ಮಾಡಬೇಕು। ಅಂಡ್ ಅದರ ಜೊತೆನಲ್ಲಿ ಇನ್ನೊಂದು ಅರರೂಟ್ ಅಂತ ಕೇಳಿರ್ತೀರಾ ಅಲ್ವಾ, ಅರರೂಟ್ ಅಂತಾನು ಹೇಳ್ತಾರೆ, ನಿಮ್ ಇವಾಗ ಏನು ಕಾರ್ನ್ ಫ್ಲೋರ್ ಅಂತ ಹೇಳ್ತೀರಾ ಅಲ್ವಾ, ಅದನ್ನ ನೀರ್ನಲ್ಲಿ ಹಾಕಿ ಬಿಸಿ ಮಾಡಿ, ತುಂಬಾ ಜಾಸ್ತಿ ಬಿಸಿ ಮಾಡಿ, ಅವಾಗ ಅದು ಥಿಕ್ ಆಗತ್ತೆ। ಅದನ್ನ ಒಂದೊಂದು ಗ್ಲಾಸ್ ನೀವು ಕುಡಿತಾ ಇರಿ, ಅದರಿಂದನೂ ಕಂಟ್ರೋಲ್ ಗೆ ಬರುತ್ತೆ। ಅಂಡ್ ಇನ್ನೊಂದೇನು ಅಂತ ಹೇಳಿದ್ರೆ ಸಾಲ್ಟ್ ಅಂಡ್ ಶುಗರ್ ಸೊಲ್ಯೂಷನ್ ಮಾಡಿಕೊಂಡು ನೀವು ಆದಷ್ಟು ಅದನ್ನ ಕನ್ಸ್ಯೂಮ್ ಮಾಡ್ತಾನೆ ಇರಿ। ಯಾಕೆ ಅಂತ ಹೇಳಿದ್ರೆ ನಿಮ್ ಬಾಡಿ ಡಿಹೈಡ್ರೇಟ್ ಆಗ್ತಾ ಇರುತ್ತೆ ಲೂಸ್ ಮೋಷನ್ ಅಥವಾ ವಾಮಿಟಿಂಗ್ ಸ್ಟಾರ್ಟ್ ಆದಾಗ, ಅದಕ್ಕೋಸ್ಕರ ಆದಷ್ಟು ಸಾಲ್ಟ್ ಅಂಡ್ ಶುಗರ್ ಸೊಲ್ಯೂಷನ್ ಅನ್ನ ಕುಡಿತಾನೆ ಇರಿ। ಅವಾಗ ನಿಮ್ ಬಾಡಿನಲ್ಲಿ ಯಾವುದೇ ರೀತಿಯ ಡಿಹೈಡ್ರೇಷನ್ ಆಗೋದಿಲ್ಲ। ಅದೆಲ್ಲ ಮಾಡಿ ಆದ ನಂತರ ನಾನು ಹೇಳ್ಕೊಡುವಂತ ಈ ರೆಮಿಡಿಯನ್ನ ಮಾಡಿದಾಗ ನಿಮ್ಗೆ 100% ನಿಮ್ಮ ಲೂಸ್ ಮೋಷನ್ ಕಂಟ್ರೋಲ್ ಗೆ ಬರುತ್ತೆ।
ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ದಾಳಿಂಬೆ ಹಣ್ಣಿನ ಸಿಪ್ಪೆಯನ್ನು. ದಾಳಿಂಬೆ ಹಣ್ಣು ಅಥವಾ ಪೊಮಗ್ರನೇಟ್ ಸಾಮಾನ್ಯಕ್ಕೆ ಎಲ್ಲರೂ ನೋಡಿರ್ತೀರಾ, ಎಲ್ಲರೂ ತಿಂದಿರ್ತೀರಾ ಅಲ್ವಾ? ಅದ್ರ ಸಿಪ್ಪೆಯನ್ನು ನಮ್ಮ ಮನೆಯಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇದ್ರ ಸಿಪ್ಪೆಯನ್ನು ಬಿಡಿಸ್ಬಿಟ್ಟು ಒಣಗಿಸಿ ಇಟ್ಕೊಂಡಿರ್ತಾರೆ. ಚೆನ್ನಾಗಿ ಒಣಗಿಸ್ಬಿಟ್ಟು ಅದು ಗರಿ ಗರಿ ಆಗೋ ಥರ ಮಾಡಿಟ್ಕೊಂಡಿರ್ತಾರೆ. ಅದನ್ನು ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೊಳ್ತೀವಿ. ನಾನಿಲ್ಲಿ ನಿಮಗೆ ಹಸಿ ಸಿಪ್ಪೆಯನ್ನೇ ತಗೊಂಡಿದ್ದೀನಿ. ಈ ಹಸಿ ಸಿಪ್ಪೆಯನ್ನು ನೀವು ಒಂದು ಲೋಟ ನೀರಿಗೆ ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಎಷ್ಟು ಚೆನ್ನಾಗಿ ಕುದಿಸ್ಬೇಕು ಅಂದರೆ, ಒಂದು ಲೋಟ ನೀರಿರೋದು ಅರ್ಧ ಲೋಟಕ್ಕೆ ಬರಬೇಕು. ಆ ಥರ ನೀವು ಇದನ್ನು ಕುದಿಸ್ಬೇಕು. ನೋಡಿ, ಇದೀವಾಗ ಕುದೀತಾ ಇದೆ. ಇದು ಕುದ್ದಾಗ ಯೆಲ್ಲೋ ಕಲರ್ಗೆ ಟರ್ನ್ ಆಗುತ್ತೆ. ಇದನ್ನು ನಾನು ಇವಾಗ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ನೀವು ಈ ಕಷಾಯವನ್ನು ಅರ್ಧ ಗಂಟೆಗೆ ಒಂದು ಸಲ ಒಂದು 3-4 ಸ್ಪೂನ್ ಕಷಾಯವನ್ನು ನೀವು ಸೇವನೆಯನ್ನು ಮಾಡಬೇಕು. ಅರ್ಧ ಗಂಟೆಗೆ ಒಮ್ಮೆ 4-5 ಸ್ಪೂನ್ ಕಷಾಯ ಅಷ್ಟೇ. ಫುಲ್ಲು ಒಂದೊಂದು ಲೋಟ ಕುಡಿಯೋದಲ್ಲ, ಅಷ್ಟನ್ನೇ ನೀವು ಕನ್ಸ್ಯೂಮ್ ಮಾಡಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.